ಅಯ್ಯೋ ರಾಮ, ಆದ್ರೆ ಒಳ್ಳೆ ಹೆಂಗಸು ಕಣೆ, ನನ್ನನ್ನು ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಗೊತ್ತಾ? ಅಮ್ಮ, ಅವ್ರು ನನ್ನ ಅಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಶ್ವೇತಾ ಮೇಡಮ್ನು ನೀನ್ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು. ನಿನ್ ಪ್ರೀತಿ, ನಿನ್ ಉಪಚಾರ ನೋಡಿ ಅವ್ರು ಮತ್ತೆ ಮತ್ತೆ ನಿನ್ನ ಹತ್ರ ಬರೋ ಹಾಗೆ ಆಗಬೇಕು. ಇಷ್ಟು ಸಮಯ ನೀನ್ ನನ್ನ ಎಷ್ಟು ಪ್ರೀತಿಸಿದ್ಯೋ ಇನ್ಮೇಲೆ ಶ್ವೇತಾ ಮೇಡಮ್ನು ಅಷ್ಟೇ ಪ್ರೀತಿಸಬೇಕು. ಅವ್ರಿಗೆ ಆ ಮನೇಲಿ ಯಾವುದಕ್ಕೂ ಕಡಿಮೆ ಆಗದಂಗೆ ನೋಡ್ಕೋಬೇಕು. ಆಯ್ತಾಯ್ತು, ಹಾಗೆ ಮಾಡ್ತೀನಿ. ಅವಳು ಬೆಳಗ್ಗೆ ಎದ್ದ ತಕ್ಷಣ ಯಾವ ತಿಂಡಿ ಇಷ್ಟ ಅಂತ ಕೇಳಿ ಅದನ್ನೇ ಮಾಡ್ಕೊಡ್ತೀನಿ. ಆಯ್ತಾ? ನನ್ನ ಮುದ್ದಿನ ಮಗಳು, ನಕ್ಷತ್ರ ಹೇಳಿದ್ಮೇಲೆ ಈ ತಾಯಿ ಕೇಳದೆ ಇರ್ತಾಳಾ? ನಾನೇ ಬೇಕಾ ಊರ್ಗೆಲ್ಲ? ಏನ್ ಬ್ಲಡ್ ಅಲ್ವಾ, ನನ್ ಬ್ಲಡ್ ಬೇಕಾ ನಿಮ್ಗೆಲ್ಲ? ಮಿಲ್ಲಿ ಮಿಲ್ಲಿ, ನಾನ್ ನೀವಾ? ನಾನೆಲ್ಲ ದೇವ ಅನ್ಕೊಂಡೆ. ನೀನು ಹಂಗೆ ಐತೆ ಬಿಡು, ನನ್ನ ವ್ಯತ್ಯಾಸನೇ ಇಲ್ಲ. ವಾಟ್ ಇಡಿಯಟ್, ನನಗೆ ಇಲ್ಲಿ ನಿದ್ದೆ ಬರ್ತಿಲ್ಲ, ಒದ್ದಾಡ್ತಿದ್ದೀನಿ, ನನಗೆ ಸಾಯಂಗ್ ಆಗ್ತಿದೆ. ನೀನ್ ಆರಾಮಾಗಿ ಮಲ್ಕೊಂಡಿದ್ಯಾ? ಮತ್ ಯಾಕೆ ಬಂದ್ರಿ? ಬರದ್ ಬಂದ್ಬಿಟ್ಟು ನಂಗ್ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂದ್ರೆ ನಾನು ಏನ್ ಮಾಡ್ಲಿ? ಓ ಅಪ್ಪೆಗಳ, ಸುಮ್ನೆ ಮಲ್ಕೊಳ್ರಿ. ಅದು ಏನು ವಟ 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 ಅಂತೀರೋ? ಆಗ್ನಿಂದ ಎಷ್ಟು ಸೊಳ್ಳೆ ಕಚ್ತಿದೆ ಗೊತ್ತಾ? ನಿಮ್ ಮನೇಲಿ ಎಷ್ಟು ಸೊಳ್ಳೆಗಳಿದೆ? ಸೊಳ್ಳೆ ಕಚ್ಚಿದ್ರೆ ಮುಚ್ಚಿರುತ್ತ ಏನೋ, ಒಂದೆರಡು ಹನಿ ರಕ್ತ ಹಿಡ್ಕೊಂಡು ಹೋಗುತ್ತೆ ಅಷ್ಟೇ. ಸುಮ್ಮನೆ ಮಲ್ಕೊಂಡ್ರೆ ಅಟ್ಲೀಸ್ಟ್ ಒಂದ್ ಕಾಲ್ ಆದ್ರೂ ಕೊಟ್ಟಿದ್ರೆ ಏನ್ ಕಳ್ಕೊಳ್ತಿದ್ರು? ಏನ್ ಮಿಲ್ಲಿ ಅಲ್ವಾ ಅಲ್ವಾ, ಕೆರ್ಕೊಂಡು ಕೆರ್ಕೊಂಡು ಚರ್ಮ ಎಲ್ಲ ಕಿತ್ಕೊಂಡ್ ಬರ್ತಿದೆ, ಜೊತೆ ಹೊಟ್ಟೆ ಹಸಿ ಬೇರೆ. ಈ ಸೊಳ್ಳೆ ಕಾಟ, ನಾನು ಹೇಳ್ದೆ ಹೋಗೋಣ ಅಂತ ಮಾತೇ ಕೇಳಲ್ಲ. ಇನ್ನು ನಾಳೆ ಬೆಳಗ್ಗೆನೆ ಇಲ್ಲಿಂದ ಬಿಡುಗಡೆ ನಮ್ಗೆ. ಶ್ವೇತಾ ಮೇಡಮ್ ತುಂಬಾ ಸುಖವಾಗಿ ಬೆಳೆದವರು. ದೊಡ್ಡ ಬಂಗ್ಲೆ, ಆಳು ಕಾಳು, ಓಡಾಡ ಕಾರು, ಖರ್ಚಿಗೆ ಬೇಕಾದಷ್ಟು ದುಡ್ಡು, ಅಧಿಕಾರ, ಇಂಥದ್ ಇಲ್ಲ ಅಂತ ಹೇಳಂಗೆ ಇಲ್ಲ. ಅಷ್ಟ ಆರಾಮಾಗಿ ಬೆಳೆದಿದ್ದಾರೆ. ಅಂತವ್ರಿಗೆ ಅವ್ರ ಹುಟ್ಟಿನ ಗುಟ್ ಗೊತ್ತಾದ್ರೆ ಏನಾಗ್ಬೋದು? ಅವ್ರು ಯಾವ್ದೋ ಭೀಮಣ್ಣನ್ ವಟಾರಕ್ಕೆ ಸೇರಿದವರು ಅಂತ ಗೊತ್ತಾದ್ರೆ ಅದನ್ನ ಒಪ್ಕೋತಾರ? ನನ್ ಬಡ ಅಪ್ಪ ಅಮ್ಮನ್ನ ಪ್ರೀತಿಸ್ತಾರ? ದೇವ್ರೆ, ಮೇಡಮ್ಮ ವಟಾರ್ದ ಬದುಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅಷ್ಟೆಲ್ಲ ಅವ್ರ ಮದ್ವೆ ಆಗಿರುತ್ತೆ. ಆದ್ರೆ ಅಪ್ಪ ಅಮ್ಮನ್ನ ಒಪ್ಕೊಂಡು ಅವ್ರ ಜೊತೆ ಚೆನ್ನಾಗಿರೋ ಹಾಗೆ ಮಾಡಪ್ಪ.
ಶ್ವೇತಾ ಮೇಡಂ ತುಂಬಾ ಸುಖವಾಗಿ ಬೆಳೆದವರು. ದೊಡ್ಡ ಬಂಗ್ಲೆ, ಆಳು ಕಾಳು, ಓಡಾಡ ಕಾರು, ಖರ್ಚಿಗೆ ಬೇಕಾದಷ್ಟು ದುಡ್ಡು, ಅಧಿಕಾರ, ಇಂಥದ್ ಇಲ್ಲ ಅಂತ ಹೇಳಂಗೆ ಇಲ್ಲ. ಅಷ್ಟ ಆರಾಮಾಗಿ ಬೆಳೆದಿದ್ದಾರೆ. ಅಂತವರಿಗೆ ಅವ್ರ ಹುಟ್ಟಿನ ಗುಟ್ಟು ಗೊತ್ತಾದ್ರೆ ಏನಾಗ್ಬೋದು? ಅವ್ರು ಯಾವ್ದೋ ಭೀಮಣ್ಣನ್ ವಟಾರಕ್ಕೆ ಸೇರಿದವರು ಅಂತ ಗೊತ್ತಾದ್ರೆ ಅದನ್ನ ಒಪ್ಕೋತಾರ? ನನ್ ಬಡ ಅಪ್ಪ ಅಮ್ಮನ್ನ ಪ್ರೀತಿಸ್ತಾರ? ದೇವ್ರೆ, ಮೇಡಮ್ಮ ವಟಾರದ ಬದುಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಷ್ಟೆಲ್ಲ ಅವ್ರ ಮದ್ವೆ ಆಗಿರುತ್ತೆ, ಆದ್ರೆ ಅಪ್ಪ ಅಮ್ಮನ್ನ ಒಪ್ಕೊಂಡು ಅವ್ರ ಜೊತೆ ಚೆನ್ನಾಗಿರೋ ಹಾಗೆ ಮಾಡಪ್ಪ. ನಕ್ಷತ್ರ, ಏನ್ ಮಾಡ್ತಿದ್ಯ? ನೀನ್ ಯಾಕೆ ಬಂದೆ? ನಾನ್ ನಿದ್ದೆ ಮಾಡಿದ್ರೆ ತಾನೆ, ಇಷ್ಟೊತ್ತು ಸೀರೀಸ್ ನೋಡ್ಕೊಂಡು ಕೂತಿದ್ದೆ, ಬೋರ್ ಹೊಡಿತಾ ಇತ್ತು. ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಕಾಲ್ ನೋಯ್ತಿದ್ಯಾ? ಅದಕ್ಕೆ ಇಲ್ಲಿ ಬಂದು ಕೂತಿದ್ಯಾ? ಹಾಗೇನಿಲ್ಲ, ಇವಾಗೆಲ್ಲ ಹೀಗೆ ಮನೆಯಿಂದ ಹೊರಗೆ ಬಂದ್ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡಿದ ನೆನಪೇ ಇಲ್ಲ. ಏನಿಲ್ಲ ಅಂದ್ರೂ 10 ಸಲ ಎಚ್ಚರ ಆಗುತ್ತೆ. ಬಹುಶಃ ಈ ಕಾಸ್ಟ್ಲಿ ಹಾಸಿಗೆ, ದಪ್ಪ ದಪ್ಪ ಹೊದಿಕೆ, ಇದೆಲ್ಲ ನನಗಾಗ ಬರಲ್ಲ ಅನ್ಸುತ್ತೆ. ನಮ್ಮನೇಲಿ ಇತ್ತಲ್ವಾ ಹರಿದೋಗಿರೋ ಚಾಪೆ, ತೇಪೆ ಹಾಕಿರೋ ಬೆಡ್ಶೀಟು, ಅದೇ ಹಿತವಾಗಿತ್ತು. ಆ ನೆಲದ ಮೇಲೆ ಮಲ್ಕೊಂಡು ಸೀಲಿಂಗ್ ಫ್ಯಾನ್ ನೋಡ್ತಾ ಆ ಸೌಂಡ್ ಜೊತೆ ಮಲ್ಗೋ ನಮ್ಗೆ ಎಸಿ ರೂಮಲ್ಲಿ ನಿದ್ದೆ ಬರಲ್ಲ ಮಿಸ್ಟ್ರಿ. ನನ್ಗದೇ ಜೀವನ ಬೇಕು ಅಂತ ಅನಿಸ್ತಿದೆ, ಮತ್ತೆ ಅಲ್ಲೇ ಬದುಕ್ಬೇಕು ಅಂತ ಅನಿಸ್ತಿದೆ. ಇಷ್ಟು ದಿನ ನಡೆದಿದ್ದೆಲ್ಲ ಸುಳ್ಳಾಗಿ ಎಲ್ಲರೂ ಎಲ್ಲಾನು ಮರ್ತ್ಬಿಟ್ಟು ನಾನು ಮತ್ತೆ ವಟಾರಕ್ಕೆ ಹೋಗಾಗಿದ್ರೆ ಎಷ್ಟು ಚೆನ್ನಾಗಿರೋದು. ಅಂತೂ ಆಗ್ತಿಲ್ಲ, ನೀನು ಎಷ್ಟು ಆರಾಮಾಗಿ ಗೊರ್ಕೆ ಹೊಡಿತಿದ್ಯ, ಹೇಗೆ ಸಾಧ್ಯ? ಮತ್ ಏನ್ ಮಾಡ್ಲಿ ಮ್ಯಾಮ್, ನಮ್ ಮನೇಲಿ ನನ್ನ ಆಸೆ ಮೇಲೆ ನನ್ ಟೆಡಿನ ತಪ್ಕೊಂಡು ಮಲ್ಕೊಂಡಿದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಂಡೆ. ಆಫ್ ನಿದೆ ಬಂತು ಮ್ಯಾಮ್, ನೀವು ಟ್ರೈ ಮಾಡಿ. ದೊಡ್ಡ ಆಸೆ, ದೊಡ್ಡ ದೊಡ್ಡ ಬೆಡ್ಶೀಟು, ಸಾಫ್ಟ್ ಪಿಲ್ಲೋ, ಮೆತ್ ಮೆತ್ ಆಸೆ, ಅದ್ರ ಮೇಲೆ ಮಲ್ಕೊಂಡಿದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಕಣ್ ಮುಚ್ಕೊಳ್ಳಿ, ನಿದೆ ಬರುತ್ತೆ. ಟ್ರೈ ಮಾಡಿ, ಟ್ರೈ ಟ್ರೈ. ನನ್ಗ್ ಹೊಟ್ಟೆ ಉರಿಸ್ಬೇಕು ಅಂತಾನೆ ಈ ತರ ಎಲ್ಲ ಹೇಳ್ತಿದ್ಯಾ? ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ನನಗ್ ಭಯ ಆಗ್ತದೆ. ಸೊಳ್ಳೆ ಜೊತೆ ಇವಳ್ ಬೇರೆ. ಏನ ಭಯನಾ? ಯಾಕೆ ಮ್ಯಾಮ್? ನೀವ್ ಹೇಳೋದ್ ನೋಡಿದ್ರೆ ಇಲ್ಲೇ ಏನೋ ಟಿಕಾಣಿ ಹಾಕಂಗಿದೆ. ಏ ನಾನ್ಸೆನ್ಸ್, ಏನನ್ನ ಮಾತಾಡಿದ್ರೆ ಮತ್ತೆ ಜಾಸ್ ಒದ್ದಿತೀನಿ. ನನಗೆ ನಿದ್ದೆ ಬರ್ತಿಲ್ಲ, ನನ್ ಜೊತೆ ಕೂತ್ಕೊಂಡು ಮಾತಾಡು, ನನಗದೆಲ್ಲ ಗೊತ್ತಿಲ್ಲ. ಬಟ್ ನಂಗ್ ಬರ್ತಿದೆ ನಿದ್ದೆ, ಎಳಿತಾನ. ಪ್ಲೀಸ್ ನಂಗ್ ಮಲ್ಗಕ್ ಬಿಡಿ ಮ್ಯಾಮ್, ನಿಮ್ಗೋಸ್ಕರ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀನಿ, ಅದಕ್ಕೋಸ್ಕರನಾದ್ರು ಪ್ಲೀಸ್ ಬಿಟ್ಬಿಡಿ. ಅದು ನಿನ್ ಕೆಲ್ಸ, ಅದಕ್ಕೆ ನಾನ್ ನಿಂಗೆ ಪೇಮೆಂಟ್ ಕೊಡ್ತಿರೋದು. ಇವಾಗ ನಾನ್ ಹೇಳ್ದಂಗ್ ಕೇಳಿದ್ರೆ ಸರಿ, ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕು. ಆಯ್ತು ಹೇಳಿ ಹೇಳಿ. ಇಷ್ಟೊತ್ತಲ್ಲಿ ಇದೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇದೆಯಾ ನಕ್ಷತ್ರ? ಜೀವನದಲ್ಲಿ ಎಲ್ಲಾನು ಒಂದು ಪಾಠ ಅಂತ ಅನ್ಕೊಬೇಕು ಅಷ್ಟೇ.